ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಆಜ್ಞೆ ಮೇರೆಗೆ ಜಗನ್ನಾಥ ದಾಸಾರಾಧನೆ ಎಲ್ಲ ಕಡೆ ಆಗ್ತಾ ಇದೆ. ಹರೇ ಶ್ರೀನಿವಾಸ. ರಾಯರ್ ಕರ್ಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜಗನ್ನಾಥ ದಾಸರ ಆರಾಧನೆ, ಮಧ್ಯಾರಾಧನೆ. ಇವತ್ತು ಮಾನ್ವಿ ಜಗನ್ನಾಥ ದಾಸರ ಗುಡಿ ಇದು. ಮಾನ್ವಿ ಜಗನ್ನಾಥ ದಾಸರ ಕಂಬ ಇದು. ಜಗನ್ನಾಥರ ದರ್ಶನ ಮಾಡಿಕೊಡ್ರಿ. ಜಗನ್ನಾಥ ದಾಸರದು ಜಲಜೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಜಗನ್ನಾಥ ದಾಸರ ಆರಾಧನೆಯನ್ನು ಮಲ್ಕಾಜಗಿರಿ ಮ್ಯಾನೇಜರ್ ರಾಘವೇಂದ್ರ ಅಣ್ಣವರು ಯಾಯವಾರ ಮಾಡಿ ಎಲ್ಲ ಭಕ್ತರು ನೋಡ್ರಿ ದಾಸರ ದರ್ಶನ ಮಾಡಿಕೊಡ್ರಿ. ಯಾಯವಾರಕ್ಕೆ ಹೋಗೋದು, ಯಾಯವಾರ ಅಂದರೆ ಏನು ಅಂತ ಇವಾಗಿನ ಮಕ್ಕಳಿಗೆ ಯಾರಿಗೂ ಗೊತ್ತಾಗಲ್ಲ. ಎಲ್ಲ ದಾಸರುಗಳು ಯಾಯವಾರ ಮಾಡಿದ್ದು, ಚಿಕ್ಕ ಮಕ್ಕಳು, ಮಹಿಳೆಯರು ಎಲ್ಲರೂ ಮಲ್ಕಾಜಗಿರಿ ಮಠದಲ್ಲಿ ಎಲ್ಲರೂ ಪ್ರೋತ್ಸಾಹ ಕೊಡ್ತಾರೆ. ಇಲ್ಲಿ ನೋಡ್ರಿ ಭಜನೆ ಮಾಡ್ಕೊತ ಯಾಯವಾರಕ್ಕೆ ಹೋಗಿ ಆರಾಧನೆಯನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ಜಗನ್ನಾಥ ದಾಸರ ಆರಾಧನೆ, ರಾಯರ ಆರಾಧನೆ, ಎಲ್ಲ ದಾಸರ ಆರಾಧನೆಗಳು ಮಲ್ಕಾಜಗಿರಿ ಮಠದಲ್ಲಿ ಚೆನ್ನಾಗಿ ಮಾಡ್ತಾರೆ. ಹುಡುಗರನ್ನ ನೋಡಿದರೆ ಭಾಳ ಸಂತೋಷ ಆಗ್ತದೆ. ಸಣ್ಣ ಹುಡುಗರಿಗೆ ನಾವು ದೊಡ್ಡವರಾಗಿ ಈ ಯಾಯವಾರ ಅಂದರೆ ಏನು, ದಾಸರಂದರೆ ಏನು, ಈ ಚಿಕ್ಕ ಚಿಕ್ಕ ಮಕ್ಕಳಿಗೆ ನಾವು ಇವಾಗಲಿಂದ ಹೇಳ್ಕೊಡ್ಬೇಕಾಗ್ತದೆ. ನೋಡ್ರಿ ಈ ಚಿಕ್ಕ ಮಗಳು, ಈ ಹುಡುಗಿ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಿದ್ದಾರೆ. ಬಹಳ ಚೆನ್ನ ಮಕ್ಕಳು, ಚಿಕ್ಕ ಹುಡುಗರು ಭಜನೆ ಮತ್ತು ಹರಿಕಥಾಮೃತ ಸಾರ ಎಲ್ಲ ವಿಷಯಗಳಲ್ಲಿ ಭಜನೆ ಒಳಗೆ ಎಲ್ಲದೊಳಗೆ ಭಾಳ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಭಕ್ತವೃಂದ ಭಾಳ ಚೆನ್ನಾಗಿದೆ. ಇಲ್ಲಿ ಭಕ್ತವೃಂದ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇರ್ತಾರೆ. ಒಬ್ಬರು ಇಬ್ಬರು ಅಂತಲ್ಲ, ಎಲ್ಲ ಜನ, ಮಹಿಳೆಯರು, ಮಕ್ಕಳು, ಗಂಡಸರು, ಇವರು ಅವರು ಅಂತಲ್ಲ, ಎಲ್ಲರೂ ಭಾಳ ಪ್ರೋತ್ಸಾಹ ಮಾಡಿಕೊಡ್ತಾರೆ. ರಾಘಣ್ಣ ಅವರು ಕೂಡ ಹಾಗೇ ಇದ್ದಾರೆ, ಸಾವಿತ್ರಿ ರಾಘಣ್ಣ ಅವರು ಭಾಳ ಪ್ರೋತ್ಸಾಹ ಕೊಡ್ತಾರೆ ಎಲ್ಲರಿಗೆ. ಎಲ್ಲ ಕಾರ್ಯಕ್ರಮಗಳು ಭಾಳ ಚೆನ್ನಾಗಿ ಮಾಡ್ತಾರೆ. ಆ ಕಾರ್ಯಕ್ರಮದಲ್ಲಿ ಯಾಯವಾರದ್ದು ಇದು ಪಾಲ್ಗೊಂಡಿದ್ದು, ದಾಸರ ವೇಷ ಹಾಕೊಂಬರೋರು ಗೋಪಾಲದಾಸರ ವಂಶಿಕರು ಅವರು ಅವರು ಎಲ್ಲರೂ ಇದರಲ್ಲಿ ಭಾಳ ಚೆನ್ನಾಗಿ ಪಾಲ್ಗೊಂಡು ಆರಾಧನೆ ತುಂಬ ವಿಜೃಂಭಣೆಯಾಗಿ ಮಾಡ್ತಾರೆ. ಅದರಲ್ಲಿ ಪ್ರವಚನ ಎಲ್ಲ ಕಾರ್ಯಕ್ರಮಗಳಿರ್ತವೆ. ಇದನ್ನು ನೋಡಿ ಕಣ್ಣು ತುಂಬಿಸ್ಕೊಳ್ಳೋಣ. ನಾವೆಲ್ಲರೂ ಇದರಲ್ಲಿ ಪಾಲ್ಗೊಂಡವರು ಧನ್ಯರು. ಎಲ್ಲರಿಗೂ ನಮಸ್ಕಾರಗಳು. ಹರೇ ಶ್ರೀನಿವಾಸ. ಗುರೋ ರಾಘವೇಂದ್ರ. ಹರಿಕಥಾಮೃತ ಸಾರ ಗುರುಗಳ ಕರ್ಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಇದನಾದರದಿ ಕೇಳುವುದು ಹರೇ ಶ್ರೀನಿವಾಸ. ಗುರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ.